ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ತುಮಕೂರಿನಲ್ಲಿ 72ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಆಹಾರ ಉತ್ಪಾದನೆ, ಶಿಕ್ಷಣ, ಅಭಿವೃದ್ಧಿ ಹಾಗೂ ಸಂಶೋಧನೆ ಕ್ಷೇತ್ರಗಳಿಗೆ ಸರ್ಕಾರ ಹೆಚ್ಚು ಒತ್ತು ನೀಡಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಪ್ರಸ್ತುತ ದಿನಗಳಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಅವಕಾಶ ಕಲ್ಪಿಸಲಾಗಿದೆ. ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರೂ ಶಿಕ್ಷಣವಂತರಾಗುವ ಮೂಲಕ ಬಡತನ ನಿರ್ಮೂಲನೆಗೆ ಸರ್ಕಾರಗಳ ಜೊತೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಏರ್ಪಡಿಸಿದ್ದ 72ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿ ಅವರು ಮಾತನಾಡಿದರು. ಹಳ್ಳಿಗಳಲ್ಲಿ ಜನರ ಬದುಕು ದುಸ್ತರವಾಗಿದೆ. ಸ್ವಾಭಿಮಾನದಿಂದ ಬದುಕುವುದು ಕಷ್ಟಸಾಧ್ಯವಾಗುತ್ತಿದೆ. ಹೀಗಾಗಿ ಜನರು ಪಟ್ಟಣಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಹಳ್ಳಿ ಜೀವನ ಸುಸ್ಥಿರವಾಗಬೇಕು, ಕೃಷಿ ಲಾಭದಾಯಕವಾಗಬೇಕು, ಗೌರವದಿಂದ ಬದುಕು ನಡೆಸುವಂತಾಗಬೇಕು. ಇದಕ್ಕಾಗಿ ಕೃಷಿಗೆ ರಕ್ಷಣೆ ಒದಗಿಸುವಂತಹ ಕಾರ್ಯ ಆಗಬೇಕಾಗಿದೆ ಎಂದರು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದು ಒಬ್ಬರಿಗೆ ಕನಿಷ್ಠ 100 ದಿನ ಕೂಲಿ ಕೊಡುವ ತೀರ್ಮಾನವನ್ನ ಮಾಡಿದೆ. ಈ ಪೈಕಿ ಜಿಲ್ಲೆಯ ಜನರಿಗೆ ಶೇಕಡ 10ರಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಒದಗಿಸಲಾಗುತ್ತದೆ ಎಂದರು. ತಿಪಟೂರು ತಾಲೂಕಿಗೆ 12 ಕೋಟಿ ರೂಪಾಯಿ ಎತ್ತಿನಹೊಳೆ ನೀರು ಹರಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಹಾಗೆಯೇ ತುಮಕೂರು ತಾಲೂಕಿನ ಕೋರಾ, ಬೆಳ್ಳಾವಿ ಹೋಬಳಿಗಳಲ್ಲೂ ನೀರಾವರಿ ಯೋಜನೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಜೊತೆಗೆ ಗೂಳೂರು, ನಾಗವಲ್ಲಿ ಭಾಗಕ್ಕೆ ಬೆಂಗಳೂರಿನ ಶುದ್ಧ ನೀರು ತಂದು 12-13 ಕೆರೆಗಳನ್ನು ತುಂಬಿಸುವ ಯೋಜನೆ ಜಾರಿಯ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ. ಈ ಯೋಜನೆ ಕಾರ್ಯಗತವಾದರೆ ಗ್ರಾಮೀಣ ಜನರ ಬದುಕು ಹಸನಾಗಲಿದೆ ಎಂದರು. ಯಾವ ಅನುಕೂಲ ಇಲ್ಲದ ಸಮಯದಲ್ಲಿ ಸಿದ್ಧಗಂಗಾ ಮಠಾಧೀಕ್ಷರಾಗಿ ಲಿಂ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಒಂದೇ ಕಡೆ ಅನ್ನ ಅಕ್ಷರ ದಾಸೋಹ ನೀಡಿ ಲಕ್ಷಾಂತರ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿದರು. ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಣ ಪಡೆದ ಅನೇಕರು ದೇಶದ ವಿವಿಧೆಡೆ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದರು. ಹಾಗೆಯೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಹೆಚ್ಎಂ ಗಂಗಾಧರಯ್ಯನವರ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅವರ ಅಪಾರ ಕೊಡುಗೆಯನ್ನ ಸ್ಮರಿಸಿ ಸ್ಮರಣೀಯ ಎಂದು ಅವರು ಹೇಳಿದರು. 41 ತಾಲೂಕುಗಳ ಪೈಕಿ ತುಮಕೂರಿನವೇ 6 ತಾಲೂಕನ್ನ ಗುರುತಿಸಿದ್ದಾರೆ. ಹಾಗಾಗಿ ಮತ್ತೆ ಅಟಲ್ ಭೂಜಲ ಯೋಜನೆಯನ್ನು ನಾವೇನು ಮಾಡ್ತಾ ಇದ್ದೀವಿ, ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿರೋ ಅಂತರ್ಜಲದ ಅಭಿವೃದ್ಧಿ ಯೋಜನೆ ಮಾಡಿ ಏನಾದರೂ ಮಾಡಿ 250-300 ಅಡಿ ಒಳಗೆ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಬರಕ್ ಮಾಡಿ ರೈತರಿಗೆ ನೀರು ಕೊಡಬೇಕು, ಅದಕ್ಕೆ ಪೂರಕವಾಗಿ ವಿದ್ಯುತ್ ಅನ್ನು ಒದಗಿಸ್ಕೊಡ್ಬೇಕು ಅನ್ನೋ ತೀರ್ಮಾನ ಆಗಿದೆ. ಆ ದಿಕ್ಕಲ್ಲಿ ಯೋಚನೆ ಮಾಡ್ತಾ ನಾವು ಇವತ್ತು ಎಲ್ಲೆಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕೆರೆಗಳಿಗೆ ನೀರು ತುಂಬೋದು, ಎಲ್ಲೆಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾಳೆ ಹಳ್ಳಿಗಳಿಗೆ ಅಡ್ಡಗಟ್ಟೆ ಹಾಕಿ ನೀರು ತುಂಬೋದು, ಎಲ್ಲೆಲ್ಲಿ ನಾಳೆಗಳಿಂದ ನೀರು ತಗೊಂಡು ನಾವು ಈ ಜಿಲ್ಲೆಯನ್ನ ಸಂಪೂರ್ಣವಾಗಿ ನೀರು ನಿಲ್ಲುವಂತ ಜಿಲ್ಲೆ ಮಾಡಬಹುದು ಅಂತ ಹೇಳಿ ಆಲೋಚನೆಯನ್ನ ನಾನೇ ಮಂತ್ರಿಯಾಗಿರುವ ಸಣ್ಣ ನೀರಾವರಿ ಇಲಾಖೆಯಿಂದ ಸರ್ವೆ ಮಾಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಜ್ಯೋತಿ ಗಣೇಶ್ ವಹಿಸಿದ್ರು. ವಿಧಾನ ಪರಿಷತ್ ಸದಸ್ಯ ಕಾಂತರಾಜು, ಮೇಯರ್ ಫರೀದಾ ಬೇಗಂ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಶಿಕಲಾ ಗಂಗನಮಯ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶೀಕೃಷ್ಣ, ಉಪ ವಿಭಾಗಾಧಿಕಾರಿ ಅಜಯ್, ತಹಸೀಲ್ದಾರ್ ಮೋಹನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯ ಮೀಸಲು ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಅರಣ್ಯ ರಕ್ಷಕರ ತಂಡ, ಭಗತ್ ಸಿಂಗ್ ಯುವಪಡೆ, ಕಲ್ಪತರು ಪೊಲೀಸ್ ಪಡೆ ಸೇರಿದಂತೆ 9 ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. 4 ಬಾರಿ ಖಾತೆ ಬದಲಾವಣೆ ಆಗಿದ್ದು ತಮಗೆ ನೋವಾಗಿದ್ದು ನಿಜ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಒಬ್ಬ ಸಚಿವನಾಗಿ 4 ಬಾರಿ ಖಾತೆ ಬದಲಾವಣೆ ಮಾಡಿದರೆ ಯಾರಿಗೆ ತಾನೇ ಬೇಸರ ಆಗುವುದಿಲ್ಲ. ಹಾಗಾಗಿ ಸಹಜವಾಗಿಯೇ ನನಗೆ ಬೇಸರವಾಗಿದ್ದು ನಿಜ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ರು. ನನಗೆ ಮುಖ್ಯಮಂತ್ರಿಗಳು ಸಣ್ಣ ನೀರಾವರಿ ಖಾತೆ ಬಿಟ್ಟುಕೊಡುವಂತೆ ಹೇಳಿದಾಗ ನಾನು ಈ ಖಾತೆಯಲ್ಲಿ ರೈತರಿಗೆ ಉಪಯೋಗವಾಗುವಂತಹ ಕೆಲಸ ಕಾರ್ಯಗಳನ್ನ ಈಗಾಗಲೇ ಕೈಗೊಂಡಿದ್ದೇನೆ. ಹಾಗಾಗಿ ಈ ಖಾತೆ ನನಗೆ ಬಿಟ್ಟು ಬಿಡಿ ಎಂದು ಮೊದಲೇ ಕೇಳಿದ್ದೆ. ಆದರೆ ಮುಖ್ಯಮಂತ್ರಿಗಳು ನನಗೆ ವೈದ್ಯಕೀಯ ಶಿಕ್ಷಣ ಖಾತೆ ಮತ್ತು ಕನ್ನಡ ಸಂಸ್ಕೃತಿ ಖಾತೆಯನ್ನ ಕೊಟ್ಟರು. ಆಗ ನಾನು ಏನೂ ಹೇಳಲಿಲ್ಲ. ಇದಾದ 1 ದಿನದ ಬಳಿಕ ನನಗೆ ಗೊತ್ತಿಲ್ಲದಂತೆ ಖಾತೆ ಬದಲಿಸಿ ವಕ್ಫ್ ಮತ್ತು ಹಜ್ ಖಾತೆಯನ್ನ ನೀಡಿದ್ರು. ನನಗೆ ಆಗ ಸಹಜವಾಗಿಯೇ ಮನಸ್ಸಿಗೆ ತುಂಬಾ ನೋವಾಯಿತು.
ನನ್ನ ಒಳ್ಳಿತನವೇ ನನಗೆ ಮುಳ್ಳಾಯಿತಲ್ಲ ಎಂದು ರೆಬಲ್ ಆಗಬೇಕಾದ ಸನ್ನಿವೇಶವನ್ನ ಸೃಷ್ಟಿಯಾಯಿತು ಎಂದರು. ನಾನು ಕೆಲಸ ಮಾಡದಿದ್ದರೆ ಖಾತೆ ವಾಪಸ್ ಪಡೆಯಲಿ, ಇದ್ಯಾವ ಕಾರಣವೂ ಇಲ್ಲದೆ ನನಗೆ 4 ಬಾರಿ ಖಾತೆ ಬದಲಿಸಿದ್ದರಿಂದ ತುಂಬಾ ನೋವಾಗಿ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳುತ್ತೇನೆ ಎಂದು ಹೇಳಿದ್ದೆ. ಆಗ ಪಕ್ಷದ ಕೆಲ ಹಿರಿಯರು ನನ್ನೊಂದಿಗೆ ಮಾತನಾಡಿದ್ರು. ನಿನ್ನೆ ಮತ್ತೆ ಸಣ್ಣ ಕೈಗಾರಿಕೆ ಖಾತೆಯನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂದರು. ನಾನು ರೈತರ ಬದುಕಿನೊಂದಿಗೆ ನಂಟು ಇರುವ ಖಾತೆ ಕೊಡುವಂತೆ ಮಾತ್ರ ಕೇಳಿದ್ದೆ, ಇಂತಹದೇ ಖಾತೆ ಬೇಕು ಎಂದು ಕೇಳಿರಲಿಲ್ಲ. ಆದರೂ ನನಗೆ ಖಾತೆ ಬದಲಾಯಿಸಿದ್ದರಿಂದ ರೆಬಲ್ ಆಗಬೇಕಾಯಿತು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ಮನಸ್ಸಿಟ್ಟು ಕೆಲಸ ಮಾಡುವಾಗ ಕನಸು ಈಡೇರದಿದ್ದಾಗ ಬೇಸರವಾಗೋದು ನಿಜ. ಹೀಗಾಗಿ ನಾನು ರಾಜೀನಾಮೆ ಕೊಡಲು ತೀರ್ಮಾನ ಮಾಡಿದ್ದೆ. ಆದರೆ ಹಿರಿಯರೆಲ್ಲ ಸೇರಿ ನನ್ನೊಂದಿಗೆ ಮಾತನಾಡಿದರು. ಕೊನೆಗೆ ಸಣ್ಣ ನೀರಾವರಿ ಖಾತೆ ಸಿಕ್ಕಿತು ಎಂದು ಅವರು, ನಾನು ಆಡಳಿತ ಮಾಡುವುದನ್ನ ಯಾರಿಂದಲೂ ಕಲಿಯುವ ಅವಶ್ಯಕತೆ ಇಲ್ಲ, ನಾನು ಇನ್ನೊಬ್ಬರ ಖಾತೆ ಬಗ್ಗೆ ಮಾತನಾಡಿಲ್ಲ, ಮಾತನಾಡೋದು ಇಲ್ಲ ಎಂದರು. ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಎರಡು ಖಾತೆ ಇದೆ, ಒಂದು ಬಿಡಬೇಕಾಗತ್ತೆ, ಪ್ಲೀಸ್ ಬಿಡಬೇಕಾಗತ್ತೆ, ಸಣ್ಣ ನೀರಾವರಿ ಬಿಡಿ, ನಾನು ಹೊಸಬ್ರಿಗೆ ಅಕಾಮಡೇಟ್ ಮಾಡೋಕ್ಕಾಗತ್ತೆ, ಲಾ ಮಿನಿಸ್ಟರ್ ಆಗಿರಿ ಅಂತ ನನಗೆ ಕೇಳಿದರು. ನಾನೇನು ಹೇಳಿದೆ, ಸರ್ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಬದುಕಿರೋನು, ಆ ಖಾತೆ ಏನು ಯಾರು ಕೇಳ್ತಿದ್ದ ಖಾತೆ ಅಲ್ಲ, ಈಗ ಸ್ವಲ್ಪ ಜೀವ ತಂದಿದ್ದೀವಿ ಅಂತ ಅದನ್ನೇ ಬಿಡಿದ್ರಂಗೆ ಐ ಡೋಂಟ್ ಮೂ ನನಗೆ ಲಾ ಬಿಡೋದ್ರಲ್ಲಿ ನೋವಾಗಲ್ಲ, ಸಣ್ಣ ನೀರಾವರಿ ನನಗಿರಲಿ ಅಂತ ಕೇಳಿದೆ. ಇಲ್ಲಪ್ಪ ನಂಗೆ ಒತ್ತಡ ಇದೆ ಅಂದರು. ಸರಿ ಸುಮ್ಮನಾದೆ. ಆಮೇಲೆ ಅವ್ರು ನನಗೆ ಇದನ್ನು ಅನೌನ್ಸ್ ಮಾಡಿರು, ಮೆಡಿಕಲ್ ಎಜುಕೇಷನ್ನು ಸುಧಾಕರ್ ನನಗೆ ಕೇಳಿರು, ಏನು ಸರ್ ಅವರು ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತ. ನನಗೇನಿಲ್ಲಪ್ಪ, ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಎನಿ ಪೋರ್ಟ್ಫೋಲಿಯೋ ಇನ್ವಾಲ್ವ್ಸ್ ರೂರಲ್ ಲೈಫ್ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗೆ ಅದ್ಯಾವುದಾದ್ರೂ ಕೊಟ್ಟರೆ ಖುಷಿಯಾಗಿ ಮಾಡ್ತಿದ್ದೆ. ಆದರೂ ಅವರ ಪ್ರೆರೋಗೇಟಿವು ನನಗೆ ಮೆಡಿಕಲ್ ಖಾತೆ ಕೊಟ್ಟಿದ್ದಾರೆ, ನಾನು ಅವರ ಅಧಿಕಾರನ ಪ್ರಶ್ನೆ ಮಾಡೋದಿಲ್ಲ ಅಂತ ನಿಮಗೂ ಗೊತ್ತು. ನಾನು ಓಪನ್ ಆಗಿ ಹೇಳಿದೆ, ನನಗೆ ಇಷ್ಟ ಇದೆಯೋ ಇಲ್ಲವೋ ಅಲ್ಲಿ ನನಗೆ ಏನೇ ಅನ್ಸಿದ ಕಡೆ ನಾನು ಕೆಲಸ ಮಾಡ್ತೀನಿ ಅಂತ. ಆವಾಗ ಅದನ್ನು ಕೊಟ್ಟರು, ಜೊತೆ ಕನ್ನಡ ಕಲ್ಚರು ಕೊಟ್ಟರು, ನಾನು ರಿಯಾಕ್ಟ್ ಮಾಡಲಿಲ್ಲ. ಮೈಸೂರಿಗೆ ಹೋದೆ, ನಾನು ಅಲ್ಲಿ ಹೇಳಿದೆ ನಾನು ಅವರ ಪರಮಾಧಿಕಾರ ಪ್ರಶ್ನೆ ಮಾಡಲ್ಲ ಅಂತ. ನೆಕ್ಸ್ಟ್ ಡೇ ಏನು ಮಾಡಿಬಿಟ್ರು, ಕನ್ನಡ ಕಲ್ಚರ್ ತೆಗೆದು ವಫು ಅಜ್ಜಿ ಕೊಟ್ಟರು. ನನಗೆ ಗೊತ್ತಿಲ್ಲ, ಮೈಸೂರಲ್ಲಿ ನಿಮಗೆ ಪ್ರಶ್ನೆ ಬಂದು ಕೇಳಿ ಗೊತ್ತಿಲ್ಲಪ್ಪ, ನಾನು 1.5 ಗಂಟೆಯಿಂದ ಒಳಗೆ ಕೂತಿದ್ದೀನಿ, ಅದು ಆಯಿತು ಆಗಲಿ ಬಿಡ್ರಿ ಅಂತ ಬಂದೆ. ನಿನ್ನೆ ಇವಸ್ಸೆ ಡಿಸ್ಟರ್ಬ್, ಮನಸ್ಸಿಗೆ ನನಗೆ ನೋವಾಯಿತು. ನಾನು ನೇರವಾಗಿ ಮತ್ತೆ ನನ್ನ ಖಾತೆನೇ ಚೇಂಜ್ ಮಾಡಿ, ಏನಪ್ಪ ಒಳ್ಳೆತನ ಅಥವಾ ನಿಷ್ಠೆನೇ ಇಷ್ಟೊಂದು ವೀಕ್ ಮಾಡ್ತಾ ಅಂತೇಳಿ ನಾನು ರೆಬೆಲ್ ಆದೀನಿ. ನಾನು ನೇರವಾಗಿ ಹೇಳ್ತಿದ್ದೀನಿ, ನಿನ್ನೆ ನಾನು ಇವತ್ತು ಹೇಳಬೇಕಂತಿದ್ದೆ ಇವತ್ತು ಭಾಷಣದಲ್ಲಿ ನಂದು ಎಂಡ್ ಇದು ಅಂತ. ಬಟ್ ಅದೇನಾಯಿತು, ನನಗೆ ಭಾರ ಬೇಸರ ಆಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಾನು ಕ್ಲೋಸ್ ರೀ, ನಾನು ಈ ಸೈಜ್ ಕಾಣೋಕ್ಕಾಗೋದಿಲ್ಲ, ನನಗೆ ಸ್ವಾಭಿಮಾನ ಇದೆ. ನಿಮ್ಮ ನಿಷ್ಠಾವಂತ ಅಂದರೆ ಒಂದು ಮನುಷ್ಯನಿಗೆ 4 ದಿವಸದಾಗ 5-4 ಸರಿ ಖಾತೆ ಬದಲಾಯಿಸೋದಕ್ಕೆ ಏನೋ ಮೈನರ್ ಎಜುಕೇಷನ್ ನೀವು ಕೆಲಸ ಮಾಡಿಲ್ಲ ತೆಗ್ದೆ ಅನ್ಬೋದು, ಇನ್ನೊಂದು ಖಾತೆ ಬಳಿಕ ಇನ್ನೂ ಸೈನೇ ಹಾಕಿಲ್ಲ ನಾನು ಮೆಡಿಕಲ್ ಎಜುಕೇಷನ್, ಅದನ್ನೇ ಯಾಕೆ ತೆಗಿತೀರಿ, ಏನು ಸಿಗ್ನಲ್ ಕಳಿಸ್ತಾ ಇದ್ದೀರಿ ನನ್ನ ಬಗ್ಗೆ ನೀವು ಒಂದೇ? ಏ ಇಲ್ಲ ಕೋಆಪ್ರೇಟ್ ಮಾಡು, ನೀನು ಟೂರಿಸಮ್ ಚೆನ್ನಾಗಿದೆಯಲ್ಲ ಸರ್. ನಾನು ಡೇ ಒಂದಿನಿಂದ ಕೇಳಿದ್ದೀನಿ, ನಮ್ಮ ಶ್ರಮ ನಮ್ಮ ಬದುಕು, ನಮಗೆ ಬೇಕಾದವ್ರಿಗೆ ನಮಗೆ ನೆರವಾದವ್ರಿಗೆ ಏನಾದ್ರು ಸಹಾಯ ಆಗೋದಾದರೆ ನಾನು ಶ್ರಮಿಸೋಕ್ಕೆ ತಯಾರಾಗಿದ್ದೀನಿ. ಫ್ಯಾಷನ್ಗೆ ಬ್ಯೂರೋಕ್ರಸಿ ವ್ಯವಸ್ಥೆಯಲ್ಲಿ ಮಂತ್ರಿ ಎನಿಸ್ಕೊಳಕ್ಕೆ ನಾನು ಬಂದಿಲ್ಲ ಇಲ್ಲಿಗೆ, ಬಿಟ್ಬಿಡಿ ಸರ್ ಅಂತ ನಾನು ಹೇಳಿದೆ ನಾನು. ಆಮೇಲೆ ಯಾರೋ ಗುರು ಹಿರಿಯರುಗಳೆಲ್ಲ ಸೇರಿ ಏನೋ ಮಾಡಿರು, ನಾನು ಕೇಳಿರು ಏನಪ್ಪ ಫೈನಲ್ ಆಗಿ ನಿನ್ನ ಒಪಿನಿಯನ್ ಏನು ಅಂದರು. ನಾನು ಹೇಳಿದ್ದೆ ರಾಷ್ಟ್ರಧ್ವಜ ಆರಿಸಿದ ಮೇಲೆ ನಾನು ಸಲ್ಯೂಟ್ ಹೇಳಿ ಬರ್ತೀನಿ ಅಂತ, ನಿಜ ಅದು ಹೇಳ್ಬಿಡ್ತಿದ್ದೀನಿ ಈಗ. ಆದರೆ ನಿನ್ನೆ ಎಲ್ಲ ಕೂತು ಮಾತಾಡಿ ಇಲ್ಲಪ್ಪ ತೀರ್ಮಾನ ಬೇಡ, ನಿನಗೆ ಇಷ್ಟ ಖುಷಿ ಕೊಡೋ ಖಾತೆನೇ ವಾಪಸ್ ಕೊಟ್ಟಿದ್ದಾರೆ, ಸಮಾಧಾನವಾಗಿರೋದು ಆಯ್ತು, ನಾನು ಸಮಾಧಾನವಾಗಿ ಇನ್ನೊಂದು ದಿವಸ ನೋಡ್ತೀನಿ ಕೇಳಿದ್ದೀನಪ್ಪ. ದಿಸ್ ಈಸ್ ದಿ ವರ್ಡ್. ನಾನು 2011 ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗಳನ್ನ ಬೆನ್ನತ್ತಿ ಚಾಲನೆ ಕೊಡಿಸಿರುವುದಾಗಿ ನಾನು ಹೇಳಿದ್ದೇನೆ ಹೊರತು ನನ್ನೊಬ್ಬನಿಂದಲೇ ಕಾಮಗಾರಿ ಆಯಿತು ಎಂದು ನಾನು ಹೇಳುವುದಿಲ್ಲ ಎಂದು ಅವರು ಹೇಳಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸೇರಿದಂತೆ ವಿವಿಧೆಡೆ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳು ಸಂಭ್ರಮ ಸಡಗರದಿಂದ ನಡೆಯಿತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 72ನೇ ಗಣರಾಜ್ಯೋತ್ಸವವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಅವರು ಧ್ವಜಾರೋಹಣ ನೆರವೇರಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರನ್ನ ಸ್ಮರಿಸಿದ್ರು. ಮಾಜಿ ಶಾಸಕ ಇಸ್ರಫಿ ಅಹಮದ್, ಮುಖಂಡರಾದ ರೇವಣ ಸಿದ್ದಯ್ಯ ಸೇರಿದಂತೆ ಪ್ರಮುಖರು ಮಾತನಾಡಿದರು. ಜಿಲ್ಲಾ ಟೂಡಾ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಮಾಜಿ ಟೂಡಾ ಸದಸ್ಯ ಗೀತಮ್ಮ, ವಕ್ತಾರರಾದ ಸುಜಾತಾ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ರು. ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 72ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಪ್ರೇಮ್ನಾಥ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದ ಮಹಾತ್ಮರನ್ನ ಸ್ಮರಿಸಿದರು.
ಇದೇ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಿಸಿದರು. ಇಲಾಖೆಯ ಮ್ಯಾನೇಜರ್ ನಾಗೇಂದ್ರಪ್ಪ, ಮಂಜುನಾಥ್, ಲತಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೃಷಿ ಕಾಯ್ದೆ ವಿರೋಧಿಸಿ ಬೆಂಗಳೂರು ಹೊರಟ ಟ್ರ್ಯಾಕ್ಟರ್ಗಳನ್ನ ಗುಬ್ಬಿ ಚನ್ನಬಸವೇಶ್ವರ ದೇವಾಲಯದ ಬಳಿ ತಡೆದು ವಶಪಡಿಸಿಕೊಂಡರು. ಇಂದು ಕೃಷಿ ಕಾಯ್ದೆ ವಿರೋಧಿಸಿ ಟ್ರ್ಯಾಕ್ಟರ್ ಪೆರೇಡ್ ಹಿನ್ನೆಲೆ ಗುಬ್ಬಿ ರೈತರ ಟ್ರ್ಯಾಕ್ಟರ್ ಪೆರೇಡ್. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ನಡೆಯಲಿರುವ ಟ್ರ್ಯಾಕ್ಟರ್ ಪೆರೇಡ್ನಲ್ಲಿ ಸುಮಾರು 300 ಟ್ರ್ಯಾಕ್ಟರ್ಗಳು ಭಾಗಿಯಾಗಲಿವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನಿಂದ 30 ಟ್ರ್ಯಾಕ್ಟರ್ಗಳು ಪೆರೇಡ್ನಲ್ಲಿ ಭಾಗಿಯಾಗಲಿವೆ. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಸುಮಾರು ರೈತರು ಸಾವನ್ನಪ್ಪಿದ್ದಾರೆ. ಅಂತಹ ರೈತನ ಕುಟುಂಬದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಇದರ ಪ್ರತಿಫಲ ಸರ್ಕಾರಕ್ಕೆ ತಟ್ಟಲಿದೆ ಎಂದರು. ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಏನು ಕಳೆದ 2 ತಿಂಗಳಿನಿಂದ ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ರೈತ ಹೋರಾಟವನ್ನು ಬೆಂಬಲಿಸಿ ಇವತ್ತು ಗಣರಾಜ್ಯೋತ್ಸವದ ದಿನದಂದು ಕರ್ನಾಟಕದ ಸುಮಾರು 5,000 ಟ್ರ್ಯಾಕ್ಟರ್ಗಳೊಂದಿಗೆ ಇಡೀ ಬೆಂಗಳೂರಿನಲ್ಲಿ ಸುಮಾರು 25,000-30,000 ಜನ ಗಣತಂತ್ರ ಪೆರೇಡನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ಕರ್ನಾಟಕದ ಎಲ್ಲ ಜನಪರ ಜೀವಪರ ಇರ್ತಕ್ಕಂಥ ಹೋರಾಟಗಾರರು ಇವತ್ತು ಈ ಒಂದು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಿಂದ ಸುಮಾರು 2,000 ಜನ 100+ ಟ್ರ್ಯಾಕ್ಟರ್ಗಳೊಂದಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಗುಬ್ಬಿ ತಾಲೂಕಿನಿಂದ 30 ಟ್ರ್ಯಾಕ್ಟರ್ಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಗುಬ್ಬಿಯಿಂದ ಸುಮಾರು 100+ ಟ್ರ್ಯಾಕ್ಟರ್ಗಳು ಹೊರಟಿದ್ರೂ ಸಹ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 30 ಟ್ರ್ಯಾಕ್ಟರ್ಗಳು ಹೋಗ್ಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದೆ. ಟ್ರ್ಯಾಕ್ಟರ್ ಪೆರೇಡ್ ಹಿನ್ನೆಲೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಬಳಿ ತಡೆದ ಪೊಲೀಸರು ಮೇಲಧಿಕಾರಿಗಳ ಆದೇಶದಂತೆ 25 ಟ್ರ್ಯಾಕ್ಟರ್ಗಳನ್ನ ಬಿಡಲಾಯಿತು. ಬೇರೆದ್ಕೆಲ್ಲ ಬೇರೆ ಪಕ್ಷನ ತೋರಿಸ್ಕೊಂಡು ಈ ದೇಶದ ಲೂಟಿ ಮಾಡ್ಲಿಕ್ಕೆ ನೀವು ಹೊರಟಿದ್ರ. ಉದ್ಯೋಗ ಕೊಡ ಅಂತ ಯೋಗ್ಯತೆ ನಿಮ್ಗಿಲ್ಲ. ಕೃಷಿಗಳಲ್ಲಿ ನಾವೇ ಸ್ವಂತ ಇವತ್ತು ಉದ್ಯೋಗಗಳನ್ನ ಸೃಷ್ಟಿಸಿಕೊಂಡು ನಮಗೆ ಬೇಕಾದಂತ ಆಹಾರ ವಸ್ತುಗಳನ್ನ ಬೆಳ್ಕೊಂಡು ಇವತ್ತು ದೇಶದ ಅಭಿವೃದ್ಧಿಗೆ ಹೊರಟಂತ ಸಂದರ್ಭದಲ್ಲಿ ಯಾಕೆ ಈ ಕಾಯ್ದೆಗಳು ಇರೋ ಕಾಯ್ದೆಗಳಲ್ಲೇನೆ ರೈತರ ಉಳಿವಿಗೆ ನೀವು ಯಾಕೆ ಪ್ರಯತ್ನ ಪಡಲಿಲ್ಲ ಅನ್ನೋದೊಂದು ನಾವು ಹಲವಾರು ಜನರ ಒತ್ತಾಯ ಇದೆ. ಇದು ಕೆಲವೇ ಜನರ ಒತ್ತಾಯ ಅಲ್ಲ, ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿನ ನೀವು ಯಾಕೆ ಜಾರಿ ಮಾಡಕ್ಕಾಗ್ತಾ ಇಲ್ಲ. 2014ರಲ್ಲಿ ನೀವು ಪ್ರಣಾಳಿಕೆನಲ್ಲಿ ಏನು ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಆದ್ರೆ ಅಧಿಕಾರಕ್ಕೆ ಬಂದ್ಮೇಲೆ ನೀವು ರೈತ ಪರವಾಗಿಲ್ಲ ಬರೀ ಮಾತಿನಲ್ಲಿ ರೈತರನ್ನ ಹೊಗಳ್ತಾ ಇದ್ದೀರಾ, ಬೆಂತಟ್ತಾ ಇದ್ದೀರಾ, ಆದ್ರೆ ನೀವು ಇವತ್ತು ವೇಷನು ಬದಲಾಯಿಸ್ಕೊಳ್ತಾ ಇದ್ದೀರಾ. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರ ಜಾಗೃತಿ ಪಾದಯಾತ್ರೆಯು ಜನವರಿ 28ರಂದು ಶಿರಾ ತಾಲೂಕಿನ ಜವಗೊಂಡನಹಳ್ಳಿಗೆ ಪ್ರವೇಶಿಸಲಿದೆ. ಎಸ್ಟಿ ಮೀಸಲಾತಿ ಒಳಪಡಿಸಲು ಆಗ್ರಹಿಸಿ ಈಗಾಗಲೇ ಆಗಮಿಸುತ್ತಿರುವ ಪಾದಯಾತ್ರೆಯು ಇದೇ ತಿಂಗಳ 28ರಂದು ಶಿರಾ ತಾಲೂಕು ಜವಗೊಂಡನಹಳ್ಳಿಗೆ ಪ್ರವೇಶಿಸಲಿದೆ. ಕುರುಬ ಜಾಗೃತಿ ಪಾದಯಾತ್ರೆಯು ಈಗಾಗಲೇ ಕಾಗಿನೆರೆಯಿಂದ ಬೆಂಗಳೂರಿಗೆ ಹೊರಟಿದ್ದು ಇದೇ ತಿಂಗಳ 28ರಂದು ತುಮಕೂರು ಜಿಲ್ಲೆಗೆ ಪ್ರವೇಶಿಸಲಿದ್ದು ಈ ಪಾದಯಾತ್ರೆಯನ್ನ ಸಂಭ್ರಮದಿಂದ ಸ್ವಾಗತ ಮಾಡುವುದಾಗಿ ಜಿಲ್ಲಾ ಕುರುಬರ ಸಂಘದ ಮುಖಂಡರು ಹೇಳಿದರು. ಜವಗುಡನಹಳ್ಳಿಯಿಂದ ತಾವರೆಕೆರೆ ಮೂಲಕ ಶಿರಾ ತಲುಪಿದ್ದು ಅಂದು ರಾತ್ರಿ ವಾಸ್ತವ್ಯ ಮಾಡಿ ಅನಂತರ ಜನವರಿ 29ರಂದು ಶಿರಾದಿಂದ ಶಿಬಿವರೆಗೆ ಪಾದಯಾತ್ರೆ ಮಾಡಿ ಅಂದು ರಾತ್ರಿ ಅಲ್ಲಿಯೇ ವಾಸ್ತವ್ಯ ಮಾಡುವವರು. 30ರಂದು ಸಿಬಿಯಿಂದ ತುಮಕೂರಿನವರೆಗೆ ಪಾದಯಾತ್ರೆ ಮಾಡಿ ಅಂದು ರಾತ್ರಿ ಕಾಳಿದಾಸ ಹೈಸ್ಕೂಲ್ನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆಂದು ಜಿಲ್ಲಾ ಕುರುಬ ಸಂಘದ ಕಾರ್ಯಾಧ್ಯಕ್ಷ ಅಹಿಂಸಿ ರಾಜು ತಿಳಿಸಿದ್ರು. 31ರಂದು ತುಮಕೂರಿನಿಂದ ಮಂಚಕಲ್ಕುಪ್ಪೆ ದಾಬಸ್ಪೇಟೆ ಮೂಲಕ ಬೆಂಗಳೂರು ಕಡೆಗೆ ತೆರಳಲಿದೆ ಎಂದು ಹೇಳಿದ್ರು. ಕಾಗಿನೆಲೆ ಮಹಾಸಂಸ್ಥಾ ಕನಕ ಗುರುಪೀಠದ ಗುರುಗಳಾದ ನಿರಂಜನಾಪುರಿ ಮಹಾಸ್ವಾಮಿಗಳು ಹಾಗೂ ಇನ್ನಿತರ 3 ಸ್ವಾಮಿಗಳು ಸೇರಿಸಿ ನೇತೃತ್ವದಲ್ಲಿ ಈ ಜಾಗೃತಿ ಹೋರಾಟವನ್ನು ಶುರು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಟಿಆರ್ ಸುರೇಶ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ಎಂಪಿ ಕುಮಾರಸ್ವಾಮಿ, ಮಾಲೂರಪ್ಪ, ಟಿ ರಘುರಾಮ್, ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ 72ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿದರು.
ಮೊದಲಿಗೆ ತ್ರಿವರ್ಣ ಧ್ವಜವನ್ನ ಧ್ವಜಾರೋಹಣಗೊಳಿಸಿ ರಾಷ್ಟ್ರಗೀತೆ ನಾಡಗೀತೆ ಕೇಸರಿ ಬಿಳಿ ಹಸಿರು ಬಣ್ಣದ ಬಲೂನ್ ಹಾರಿಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವು ತಾಣೆಗಳ ಆರಕ್ಷಕ ಉಪ ನಿರೀಕ್ಷಕರ ಕಾರ್ಯನಿರತದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಅಪರ ಜಿಲ್ಲಾಧಿಕಾರಿ ಜಗದೀಶ್ ಕೆ ನಾಯಕ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪ್ರಸಾದ್, ಸದಸ್ಯೆ ಅನಂತಕುಮಾರಿ, ದೇವನಹಳ್ಳಿ ತಹಸೀಲ್ದಾರ್ ಅನಿಲ್, ದೇವನಹಳ್ಳಿ ಪುರಸಭಾ ಅಧ್ಯಕ್ಷೆ ರೇಖಾ, ಉಪಾಧ್ಯಕ್ಷೆ ಪುಷ್ಪ ಹಾಗೂ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಜರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತಹ ನಾಯಕರ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ, ಸತ್ಯ, ಶಾಂತಿ ಹಾಗೂ ಅಹಿಂಸೆಯಿಂದ ಪ್ರೇರಿತಗೊಂಡಂತಾಗಿದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರಡು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಅತ್ಯುತ್ತಮ ಸಂವಿಧಾನವನ್ನ ರಚಿಸಲಾಯಿತು ಎಂದು ಕಂದಾಯ ಸಚಿವ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ತಿಳಿಸಿದ್ರು. ದೇಶದ ಮುನ್ನಡೆಗೆ ಈ ವ್ಯವಸ್ಥೆಗೆ ನೀಡಿದ ಕಾಣಿಕೆಯನ್ನು ಮರೆಯಲಾಗದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಂತ ನಾಯಕರ ಹೋರಾಟ, ತ್ಯಾಗ, ಬಲಿದಾನದ ಫಲವಾಗಿ ಸತ್ಯ, ಶಾಂತಿ ಹಾಗೂ ಅಹಿಂಸೆಯ ಪ್ರೇರಕರಾಗಿದೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ರಚಿಸಲಾದಂಥ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರಡು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಅತ್ಯುತ್ತಮ ಸಂವಿಧಾನವನ್ನು ರಚಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯಲ್ಲಿ ಎಸ್ಪಿ ಅವರು ಗೃಹ ರಕ್ಷಕರ ಸೇವೆಯನ್ನ ಗ್ಲಾಶಿಸಿದರು. ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸರಿಗೆ ಗೃಹ ರಕ್ಷಕ ಇಲಾಖೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳ ಆಯೋಜಿಸಿದ್ದ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 1946ರಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ಬಾಂಬೆ ಪ್ರಾವಿನೆನ್ಸ್ನಲ್ಲಿ ಪೊಲೀಸ್ ಇಲಾಖೆ ಜೊತೆ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಮೂಲಕ ಗೃಹ ರಕ್ಷಕ ದಳ ಪರಿಚಯವಾಯಿತು. 1966ರ ಭಾರತ ಚೀನಾ ಯುದ್ಧ ಸಂದರ್ಭದಲ್ಲಿ ದಳ ಸೇವೆ ಸಲ್ಲಿಸಿತು. ಅಂದಿನಿಂದ ದೇಶಾದ್ಯಂತ ದಳದ ಸೇವೆ ಪಡೆಯಲಾಗುತ್ತಿದೆ ಎಂದರು. ಈಚೆಗೆ ನೇಮಕಾತಿ ಮತ್ತು ತರಬೇತಿಗೆ ವ್ಯವಸ್ಥೆ ಕಲ್ಪಿಸುವುದಾಗಿ ಆಂತರಿಕ ಭದ್ರತೆಗೆ ಪೊಲೀಸ್, ಗೃಹ ರಕ್ಷಕ ದಳ, ಸಿವಿಲ್ ಡಿಫೆನ್ಸ್ ಜೊತೆಯಲ್ಲಿ ಕೆಲಸ ಮಾಡುತ್ತವೆ. ಯಾವುದೇ ರಾಜಕೀಯ ಮತೀಯ ಪಕ್ಷಪಾತವಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಾರೆ ಎಂದರು. ಗೃಹ ರಕ್ಷಕ ಸಿಬ್ಬಂದಿ ಕೂಡ ಪೊಲೀಸರಂತೆ ಕರ್ತವ್ಯ ನಿರ್ವಹಿಸುತ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿಯೂ ಪೊಲೀಸರಿಗೆ ನೆರವಾಗುತ್ತಾರೆ. ಅವರಲ್ಲಿ ಮತ್ತಷ್ಟು ಆತ್ಮಸ್ಥೈರ್ಯ, ಭದ್ರತೆ ನೀಡಲು ಅಸಾಧಾರಣ ಸೇವೆ ಸಲ್ಲಿಸಿ ಪದಕಗಳು ಹಾಗೂ ಪ್ರಶಂಸಾ ಪತ್ರಗಳನ್ನ ಪಡೆದವರನ್ನ ಪೊಲೀಸ್ ಇಲಾಖೆಗೆ ನೇಮಕ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು. ನಮ್ಮ ಗೃಹ ರಕ್ಷಕ ಸಿಬ್ಬಂದಿಗಳನ್ನ ಎಸ್ಪೆಷಲಿ ಅವರ ಯುಟಿಲಿಟಿನ ಆಗಲಿ ಅಥವಾ ಅವರ ಕಾರ್ಯವೈಖರಿನ ಆಗಲಿ ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ನಾನು ಮಾರ್ಚ್ನಲ್ಲಿ ಚಾರ್ಜ್ ತಗೊಂಡಿದ್ದ ನಂತರವೇ ಇಮಿಡಿಯೇಟ್ ಒಂದು ವಾರದಲ್ಲೇ, ವಾರ ಹತ್ತದಿಂದಲೇ ಲಾಕ್ಡೌನ್ನ ಕೂಡ ಜಾರಿ ಮಾಡ್ತೀನಿ ನಮ್ಮ ಜಿಲ್ಲೆಯಲ್ಲಿ. ಆವಾಗಿಂದನೂ ಎಕ್ಸಸ್ ಹೋಮ್ ಕಾರ್ಡ್ಸ್ನ ನಾವು ತಗೊಳ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಮತ್ತು ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೂಡ. ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಅಥವಾ ಪೊಲೀಸ್ ಅಧಿಕಾರಿಗೆ ನಾನೇನು ಕಮ್ಮಿ ಅಲ್ಲ ಅನ್ನೋ ರೀತಿ ನೀವೆಲ್ಲರೂ ಕೆಲಸ ಮಾಡಿದ್ದೀವಿ. ಇದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಂತರ ಗೃಹ ರಕ್ಷಕ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಗೃಹ ರಕ್ಷಕ ಸಿಬ್ಬಂದಿಯನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪ ಜಿಲ್ಲಾಧಿಕಾರಿ ಅಮರೇಶ್, ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಾಂಬಾಡೆ, ಡಿವೈಎಸ್ಪಿ ರವಿಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಜನತಾದಳದ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ವಿತರಿಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ಶಾಸಕರ ಅನುದಾನವನ್ನ ಸಂಪೂರ್ಣವಾಗಿ ಉಪಯೋಗಿಸಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಕೆಲವು ಅನುದಾನಗಳನ್ನ ಹಾಗೂ 2 ಪುರಸಭೆಗೆ 2 ಕೋಟಿ ಬಿಡುಗಡೆಗೊಳಿಸಲಾಯಿತು. ಈ ಅನುದಾನಗಳನ್ನ ಈಗಿನ ಸರ್ಕಾರ ಹಿಂಪಡೆದಿರುವ ಕಾರಣ ಕೆಲಸ ನಿರ್ಗತಿಯಲ್ಲಿ ಸಾಗುತ್ತಿದೆ ಎಂದು ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನುಡಿದರು. ಅವರು ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜಿಸಿದ್ದ ದೇವನಹಳ್ಳಿ ಟೌನ್ ಕಾರ್ಯಕರ್ತರ ಸಭೆ ಹಾಗೂ ಜನತಾದಳ ಪದಾಧಿಕಾರಿ
ಅಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡರು ಇಳಿ ವಯಸ್ಸಿನಲ್ಲಿಯೂ ಯುವಕರು ನಾಚುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ದುಡಿಯುತ್ತಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತ ಪಡೆದು ಕುಮಾರಣ್ಣ ಮುಖ್ಯಮಂತ್ರಿಯಾಗುವುದು ಖಚಿತ ನಾನು ಕ್ಷೇತ್ರಕ್ಕೆ ಮಾಡಿರುವ ಕಾಮಗಾರಿಗಳ ಬಗ್ಗೆ ನನಗೆ ಆತ್ಮತೃಪ್ತಿ ಇದೆ ನನ್ನ ಅನುದಾನವನ್ನ ಗ್ರಾಮಗಳ ರಸ್ತೆ ಕುಡಿಯುವ ನೀರಿನ ಘಟಕ ಚರಂಡಿಗಳ ನಿರ್ವಹಣೆ ಹಾಗೂ ಹಲವಾರು ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತೇನೆ ಇಲ್ಲಿ ಆಯೋಜಿಸಿರುವ ಜನತಾದಳ ಕಾರ್ಯಕರ್ತರ ಸಭೆಯಲ್ಲಿ ಹೆಚ್ಚಾಗಿ ಯುವಕರು ಪಾಲ್ಗೊಂಡಿದ್ದಾರೆ ನೀವೆಲ್ಲರೂ ಮನೆ ಮನೆಗೆ ಹೋಗಿ ಕುಮಾರಣ್ಣನವರ ಆಡಳಿತ ವೈಖರಿ ಮುಂದಿನ ಜನಪರ ಯೋಜನೆಗಳನ್ನು ಜನತೆಗೆ ಮುಟ್ಟಿಸಿ ಮತ್ತೆ ಈ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾಳದ ಅಭ್ಯುದಯ ಗೆಲುವಿಗೆ ಕ್ಷಮಿಸಿ ಎಂದರು ಅಂಗವಿಕಲರಿಗೆ ಶಾಸಕರ ಹಾಗೂ ಇತರೆ ಅನುದಾನಗಳಿಂದ ಸ್ಕೂಟರ್ ಹಾಗೂ ವಿವಿಧ ಸಲಕರಣೆಗಳನ್ನು ವಿತರಿಸಲಾಗಿದೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರೋಗಿಗಳ ಆಸ್ಪತ್ರೆ ವೆಚ್ಚಕ್ಕೆ ಮುಖ್ಯಮಂತ್ರಿಗಳ ನಿಧಿಯಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿರುವುದು ನಾನೊಬ್ಬನೇ ಎಂದು ಹೇಳಿಕೊಳ್ಳಲು ಹೆಮ್ಮೆ ಸುಮ್ಮನೆ ಟೀಕೆ ಮಾಡುವ ಬದಲು ಪಕ್ಷವನ್ನ ಬಲಪಡಿಸಲು ಪ್ರಯತ್ನಿಸಿ ಎಂದರು ಈ ಸಮಯದಲ್ಲಿ ಪಟ್ಟಣದ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ತಾಲೂಕು ಕಾರ್ಯಾಧ್ಯಕ್ಷ ಆರ್ ಮುನೇಗೌಡ ಪಟ್ಟಣ ಕಾರ್ಯದರ್ಶಿ ಜಿಎ ರವಿಚಂದ್ರ ಸಿ ಶಾಂತಮೂರ್ತಿ ಹುರುಳುಗುರ್ಕಿ ಶ್ರೀನಿವಾಸ್ ಯುವ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ವಿಜಯ್ ಕುಮಾರ್ ಮುತ್ತುರಾಜ್ ಕೆ ವೆಂಕಟೇಶ್ ಸಾಯಿಕುಮಾರ್ ಬಾಬು ಪುರಸಭಾ ಉಪಾಧ್ಯಕ್ಷೆ ಪುಷ್ಪಲತಾ ಲಕ್ಷ್ಮೀನಾರಾಯಣ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎನ್ ನಾಗೇಶ್ ಸುನೀಲ್ ಕುಮಾರ್ ಮಹಿಳಾ ಘಟಕದ ಟೌನ್ ಅಧ್ಯಕ್ಷೆ ಕೃಷ್ಣವೇಣಿ ಸೂರ್ಯಕಲಾ ಡಾಕ್ಟರ್ ಮೂರ್ತಿ ಶ್ರೀನಿವಾಸ್ ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷ ಅಭಿಷೇಕ್ ಮಾಜಿ ಪುರಸಭಾ ಸದಸ್ಯರು ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರೋಧಿಸಿ ಜನವರಿ 30ರಂದು ರಾಜ್ಯಾದ್ಯಂತ ರೈಲು ಹಳಿಗಳ ಮೇಲೆ ಕುಂತು ಪ್ರತಿಭಟನೆ ನಡೆಸುವುದಾಗಿ ವಾಟಾಳ್ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪನವರೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಕನ್ನಡಿಗರನ್ನ ಕೆಣಕದಿರಿ ಎಂದು ಕರ್ನಾಟಕ ಸಂಘದ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದರು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರೋಧಿಸಿ ಇದೇ ತಿಂಗಳ 30ರಂದು ರಾಜ್ಯಾದ್ಯಂತ ರೈಲು ಹಳಿಗಳ ಮೇಲೆ ಕುಂತು ಪ್ರತಿಭಟನೆ ನಡೆಸುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಶಿವಸೇನೆ ಹಾಗೂ ಮಹಾರಾಷ್ಟ್ರದವರು ಬೆಳಗಾವಿ ಮತ್ತು ಕಾರವಾರ ಕಬಳಿಸಬೇಕು ಎಂದು ಹುನ್ನಾರ ಮಾಡುತ್ತಿದ್ದಾರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಉದ್ಭವ್ ಠಾಕ್ರೆ ತಂದೆಯು ಏನು ಮಾಡಲಿಕ್ಕೆ ಆಗಲಿಲ್ಲ ಇವರು ಏನು ಮಾಡಲಿಕ್ಕೂ ಆಗಲ್ಲ ಯಡಿಯೂರಪ್ಪನವರೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಕನ್ನಡಿಗರನ್ನ ಕೆಣಕದಿರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರದ್ದಾಗಬೇಕು ಅದುವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂಇಎಸ್ ಪುಂಡಾಟಿಕೆಗೆ ಬ್ರೇಕ್ ಹಾಕಬೇಕು ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವುದು ಸರಿಯಲ್ಲ ಸಚಿವ ಸಂಪುಟ ಶಾಸಕ ಸಭೆ ವಿರೋಧ ಪಕ್ಷದ ಸಭೆ ಕರೆಯದೆ ಮರಾಠ ಸಮಾಜದ 40,000 ಮತಗಳಿಗಾಗಿ ಯಡಿಯೂರಪ್ಪ ಅವರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ 150 ಕೋಟಿ ಮೀಸಲಿಟ್ಟಿರುವ ಇಡೀ ರಾಜ್ಯದ ಜನತೆಗೆ ಮಾಡಿರುವ ಅವಮಾನ ಈ ಪ್ರಾಧಿಕಾರ ರಚನೆಯಿಂದ ಕರ್ನಾಟಕಕ್ಕೆ ತೀವ್ರ ಹಿನ್ನಡೆಯಾಗುತ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಶಿವಸೇನೆಯು ಬೆಳಗಾವಿ ನಿಪ್ಪಣಿ ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂದು ಪ್ರಕರಣ ದಾಖಲಿಸಿದೆ ಇಲ್ಲಿ ನೋಡಿದರೆ ಯಡಿಯೂರಪ್ಪ ಅವರು ಮರಾಠ ಪ್ರಾಧಿಕಾರ ರಚನೆ ಮಾಡಿ ವಿಧಾನಸೌಧದಲ್ಲಿ ಕಾರ್ಯಾಲಯ ಸ್ಪಷ್ಟನೆ ಮಾಡಲು ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ವಿಧಾನಸೌಧದಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಲು ಬಿಡುವುದಿಲ್ಲ ಎಂದರು ಇವತ್ತು ಮಹಾರಾಷ್ಟ್ರದಲ್ಲಿ ಅವರು ಶಿವಸೇನೆಯವರು ಕರ್ನಾಟಕದ ಬೆಳಗಾವಿ ಕಾರವಾರ ಕಬಳಿಸಬೇಕು ಅನ್ನೋದು ಅವರ ನಿರ್ಧಾರ ಮಾಡ್ತಾ ಇದ್ದಾರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಾಲ ಠಾಕ್ರೆ ಅವರಪ್ಪ ಉದ್ಭವ್ ಠಾಕ್ರೆ ತಂದೆ ಈಗಿನ ಮುಖ್ಯಮಂತ್ರಿಯ ತಂದೆ ಅವರೂ ಏನು ಮಾಡೋಕ್ಕಾಗಲಿಲ್ಲ ನೀವೂ ಏನು ಮಾಡೋಕ್ಕಾಗೋದಿಲ್ಲ ಗಂಭೀರವಾಗಿರೋದು ಒಳ್ಳೆಯದು ಅದನ್ನು ಬಿಟ್ಟು ಬೀದಿಗಿಳಿದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅದನ್ನು ನಿಷೇಧ ಮಾಡಬೇಕು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಡಿಯೂರಪ್ಪನವರೇ ನೀವು ಚಾಲೆಂಜ್ ಇದು ಕೂಡಲೇ ನಿಷೇಧ ಮಾಡಿ ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗುತ್ತೆ
ನಂತರ ಮಾಜಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಸಾರಾ ಗೋವಿಂದ್ ಮಾತನಾಡಿ, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದ್ದಾಗಿಂದಲೂ ನಾವು ವಿರೋಧಿಸಿಕೊಂಡು ಬಂದಿದ್ದೇವೆ. ಇದು ಕನ್ನಡಿಗರಿಗೆ ಮಾರಕ. ಇದನ್ನ ನಿಲ್ಲಿಸುವವರೆಗೂ ನಾವು ಹೋರಾಟ ಮುಂದುವರಿಸುತ್ತೇವೆ. ಯಾರನ್ನು ಕೇಳಿ ನೀವು ಪ್ರಾಧಿಕಾರ ರಚನೆ ಮಾಡಿದ್ರೆ, ಯಾರಾದ್ರೂ ಅರ್ಜಿ ಹಾಕಿದ್ರ, ಸರೋಜಿನಿ ವರದಿ ಮೇಲೆ ಇಲ್ಲದ ಪ್ರೀತಿ ಪ್ರಾಧಿಕಾರದ ಮೇಲೆ ಏಕೆ ಬಂತು? ಎಲ್ಲೋ ಎರಡು ಸೀಟು ಗೆಲ್ಲಲಕ್ಕೆ ಪ್ರಾಧಿಕಾರ ರಚನೆ ಮಾಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಡಿಬಂಡೆಯಲ್ಲಿ ಗೃಹ ರಕ್ಷಕ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಪೊಲೀಸರೊಂದಿಗೆ ಕೈಜೋಡಿಸಿ ಹಗಲಿರುಳೆನ್ನದೆ ಸಾರ್ವಜನಿಕರ ರಕ್ಷಣೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿರುವ ಗೃಹ ರಕ್ಷಕರ ದಿನಾಚರಣೆಯನ್ನ ಆಚರಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ಗೃಹ ರಕ್ಷಕರ ದಿನಾಚರಣೆಯ ಸಲುವಾಗಿ ಪೊಲೀಸ್ ಠಾಣೆಯಿಂದ ಗೃಹ ರಕ್ಷಕರ ಬೈಕ್ ರ್ಯಾಲಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ನಡೆಯಿತು. ಈ ಸಮಯದಲ್ಲಿ ಮಾತನಾಡಿದ ಗೃಹ ರಕ್ಷಕ ದಳದ ತಾಲೂಕು ಮುಖ್ಯಸ್ಥ ವೇಣುಗೋಪಾಲ್, ಈ ಸಮಯದಲ್ಲಿ ಜನತೆಯಲ್ಲಿ ನಮ್ಮ ಇಲಾಖೆಯ ಮನವಿ ಏನೆಂದರೆ, ಪ್ರತಿಯೊಬ್ಬ ನಾಗರಿಕರು ಕಾನೂನನ್ನ ಗೌರವಿಸಬೇಕು, ಸಂಚಾರಿ ನಿಯಮ ಪಾಲಿಸಬೇಕು, ಪ್ರತಿಯೊಬ್ಬರ ಪ್ರಾಣ ಅಮೂಲ್ಯ. ಈಗ ಗೃಹ ರಕ್ಷಕ ಸಿಬ್ಬಂದಿಗಳು ಬೈಕ್ ರ್ಯಾಲಿಯ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾವೆ ಎಂದು ತಿಳಿಸಿದ್ರು. ಈ ಸಮಯದಲ್ಲಿ ಪೊಲೀಸ್ ಸಹಾಯಕ ಉಪನಿರೀಕ್ಷಕ ಗಂಗಾಧರಪ್ಪ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಆನಂದ್, ದಕ್ಷಿಣ ಮೂರ್ತಿ, ಮಂಜುನಾಥ್, ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.